ವಿಜಯಪುರ ರೈತರಿಗೆ ವಕ್ ಬೋರ್ಡ್ ನೋಟಿಸ್ ಕೊಟ್ಟಿತ್ತು ವಕ್ ಬೋರ್ಡ್ನ ವಿರುದ್ಧ ಪ್ರಧಾನಿಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ ವಕ್ ಆಸ್ತಿಗಳ ರಾಷ್ಟ್ರೀಕರಣಕ್ಕೆ ಆಗ್ರಹಿಸಿ ಯತ್ನಾಳ್ ಪ್ರಧಾನಿಗೆ ಬರೆದಿರುವಂತ ಪತ್ರ ವಕ್ ಬೋರ್ಡ್ನಿಂದ ಮಾಲೀಕರು ರೈತರಿಗೆ ತೊಂದರೆ ಆಗ್ತಾ ಇದೆ ರೈತರ ಜಮೀನು ಧಾರ್ಮಿಕ ಸಂಸ್ಥೆ ಮಠಗಳ ಆಸ್ತಿ ಮೇಲೆ ವಕ್ ಕಣ್ಣುಬಿದ್ದಿದೆ ವಕ್ ಕಾನೂನು ಅಸಮಾನತೆ ಕ್ರೂರತೆಯನ್ನು ಒಳಗೊಂಡಿದೆ ವಕ್ಗೆ ಅನಿಯಂತ್ರಿತ ಪರಿಮಿತ ಅಧಿಕಾರವನ್ನು ನೀಡಲಾಗಿದೆ ವಕ್ ಬೋರ್ಡ್ನಿಂದ ಭಾರತೀಯರಿಗೆ ಅನ್ಯಾಯವಾಗ್ತಾ ಇದೆ ವಕ್ನ ಆಸ್ತಿಗಳನ್ನು ರಾಷ್ಟ್ರೀಕರಣ ಮಾಡಿ ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಶಾಸಕ ಯತ್ನಾಳ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಇಡೀ ವಕ್ಫ್ ಆಸ್ತಿ ರಾಷ್ಟ್ರೀಕರಣ ಮಾಡಬೇಕು ಭಾರತ ಇನ್ನೊಂದು ಪಾಕಿಸ್ತಾನ ಆಗಬಾರದು ಅಂತ ವಕ್ಫ್ ಕಬಳಿಕೆಯ ವಿರುದ್ಧ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ನೆಹರು ಮಾಡಿದ ಪಾಪದ ಕೆಲಸ ವಕ್ಫ್ ಬೋರ್ಡ್ ರೈತರು ಮತ್ತು ಮಠದ ಆಸ್ತಿಗಳಿಗೆ ಕರಾಳ ಶಾಸನ ಆಗಲಿದೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ನೋಡಿ ದೇಶದಲ್ಲಿ ಮತ್ತೊಂದು ಪಾಕಿಸ್ತಾನ ಆಗಲಿಕ್ಕೆ ನಾವು ಬಿಡಬಾರದು ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ ಇಡೀ ವಕ್ಫ್ ಆಸ್ತಿ ಏನಿದೆ ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅದು ರಾಷ್ಟ್ರೀಯ ಸಂಪತ್ತು ಅಂತ ಹೇಳಿ ಘೋಷಣೆ ಮಾಡಬೇಕು ಇಲ್ಲ ಅಂದ್ರೆ ಇವತ್ತು ರೈತರು ಮಠ ಮಂದಿರಗಳು ಇಡೀ ಒಂದೊಂದು ಊರು ವಕ್ಫ್ ಅಂತ ಹೇಳಿ ಇವತ್ತು ಏನು ವಕ್ಫ್ ಕಾನೂನಿನಿಂದ ಒಂದು ಕರಾಳ ಶಾಸನ ನೇರು ಮತ್ತು ಗಾಂಧಿ ಮಾಡಿದ ಪಾಪದ ಕೊಡ ಇವತ್ತು ಇಡೀ ಭಾರತವನ್ನೇ ನುಂಗುವಂಥ ಪರಿಸ್ಥಿತಿ ಬಂದಿದೆ ಎಲ್ಲ ವಕ್ಫ್ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡಿ ಸಾರ್ವಜನಿಕರಿಗೆ ಹಿಂದುಳಿದ ದಲಿತ ಜನಾಂಗದ ಅಭಿವೃದ್ಧಿಗೆ ಇದನ್ನು ಉಪಯೋಗ ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.